ಒಮ್ಮೆ ಮಿಲಿ ಕಜ್ಜಾಯವನ್ನ ಹಿಡಿದುಕೊಂಡು ಅಮ್ಮನ ಜೊತೆಗೆ ಬರ್ತಿದ್ಲು. ಆದ್ರೆ ಇದ್ದಕ್ಕಿದ್ದಂತೆ ಒಂದು ಕಜ್ಜಾಯ ಬಿದ್ದು ಹೋಯ್ತು. ಆಗ ಮಿಲಿ ಅದನ್ನ ತೆಗೆದುಕೊಳ್ಳೋದಕ್ಕೆ ಕೆಳಗೆ ಬಗ್ಗಿದ್ಲು. ಆಗ ಅಮ್ಮ ಅದನ್ನ ನೋಡಿ, ಬೇಡ ಮಿಲಿ, ಕೆಳಗೆ ಬಿದ್ದಿದ್ದನ್ನ ಯಾವತ್ತೂ ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಮಿಲಿ ಯಾಕಮ್ಮ ಅಂದ್ಲು. ಅದಕ್ಕೆ ಅಮ್ಮ, ಹೇಳ್ತೀನಿ ಇರು ಅಂದ್ಲು. ನಂತರ ಅಮ್ಮ ಕೆಳಗೆ ಬಿದ್ದ ಕಜ್ಜಾಯವನ್ನ ತೆಗೆದುಕೊಂಡು ಒಂದು ಕಾಂಪೌಂಡ್ ಮೇಲೆ ಹಾಕಿ ಮಿಲಿಯನ್ನ ಶಾಲೆಗೆ ಬಿಡೋದಕ್ಕೆ ಮುಂದಾದ್ರು. ಮಿಲಿ ಕೆಳಗೆ ಬಿದ್ದದನ್ನ ತೆಗೆದುಕೊಳ್ಳಬಾರ್ದು ಏಕೆ ಅನ್ನೋದನ್ನ ಸಂಜೆ ತಿಳಿಸ್ತೀನಿ ಅಂದ್ರು. ಅದಕ್ಕೆ ಮಿಲಿ ಆಯ್ತು ಅಮ್ಮ ಅಂತ ಹೊರಟ್ಬಿಟ್ಲು. ಅಷ್ಟೊತ್ತಿಗೆ ಮಧ್ಯಾಹ್ನ ಮಿಲಿ ಊಟಕ್ಕೆ ಅಂತ ಹೊರಗೆ ಬಂದ್ಲು. ಆಗ ಕಾಂಪೌಂಡ್ ಮೇಲಿದ್ದ ಕಜ್ಜಾಯವನ್ನ ಕಾಕೆಯೊಂದು ತಿಂತಾ ಇತ್ತು, ಹಾರಿ ಹೋಯ್ತು. ಇದನ್ನ ಕಂಡು ಮಿಲಿ ಹೋ ಎಂದು ಉದ್ಘಾಟಿಸಿದ್ಲು. ಸಂಜೆ ಬಂದಾಗ ಕಾಂಪೌಂಡ್ ಮೇಲಿದ್ದ ಕಜ್ಜಾಯದ ವಿಷಯವನ್ನ ಮಗಳು ಹೇಳಿದ್ಲು. ಅಷ್ಟರಲ್ಲಿ ಕಜ್ಜಾಯವಿದ್ದ ಜಾಗದಲ್ಲಿ ಒಂದಿಷ್ಟು ಇರುವೆಗಳು ಪುಡಿಯನ್ನ ಕೊಂಡು ಸಾಕ್ತಿತ್ತು. ಇದನ್ನ ನೋಡಿದ ಮಿಲಿ, ಅಮ್ಮ ಈಗ ಇರುವೆಗಳು ಕೂಡ ತಿವೆ ಅಂತ ಖುಷಿ ಪಟ್ಲು. ಆಗ ಅಮ್ಮ ಹೇಳಿದ್ಲು, ನಿತ್ಯಾ ಮಿಲಿ, ನಿನ್ನ ಬಳಿ ಇದ್ದ ಎರಡು ಕಜ್ಜಾಯದಲ್ಲಿ ಒಂದು ಕಜ್ಜಾಯ ಮಿಗಿಬಿತ್ತು. ಅದು ಕೆಳಗಿನ ಪುಟ್ಟ ಜೀವಿಗಳಿಗೆ, ಕಾಗೆಗಳಿಗೆ ಆಹಾರವಾಯ್ತು. ಅದೇ ನೀನು ಕೆಳಗೆ ಬಿದ್ದ ಆಹಾರವನ್ನ ಕಸಿದುಕೊಂಡಿದ್ರೆ ಅವು ಏನ್ ಮಾಡ್ಬೇಕಿತ್ತು? ಅದಕ್ಕೆ ತಿನ್ನುವ ಪದಾರ್ಥ ಕೆಳಗೆ ಬಿದ್ದಾಗ ಚಿಕ್ಕ ಪುಟ್ಟ ಪ್ರಾಣಿಗಳಿಗೆ ಬಿಟ್ಟು ಬಿಡಬೇಕು, ಅಲ್ಲದೆ ಅವುಗಳಿಗೂ ಸ್ವಲ್ಪ ಹಾಕಿ ಹಂಚಿಕೊಂಡು ತಿನ್ನೋದನ್ನ ಅಭ್ಯಾಸ ಮಾಡಬೇಕು. ಆಯ್ತಾ ಅಂದ್ಲು ಅಮ್ಮ. ಹೌದಮ್ಮ, ನೀನ್ ಹೇಳಿದ್ದು ನಿಜ, ನಾನ್ ಹೀಗೆ ಮಾಡ್ತೀನಿ ಅಂದ್ಲು ಮಿಲಿ. ಅದಕ್ಕೆ ಹೇಳೋದು, ಹುಟ್ಟಿಸಿದ ದೇವ್ರು ಹುಲ್ ಮೇಯ್ಸ್ದೆ ಇರೋದಿಲ್ಲ ಅಂತ. ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ನಮ್ಮ ಪಾಸಿಟಿವ್ ವೈಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಷಯವನ್ನು, ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೇ.